ಶಿವಮೊಗ್ಗದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕ ಉಪಯೋಗಕ್ಕಾಗಿ ಉಚಿತ ಮೃತದೇಹ ಶಿಥಿಲೀಕರಣ ಫ್ರೀಜರ್ ಬಾಕ್ಸ್ ಅನ್ನ ಲೋಕಾರ್ಪಣೆ ಮಾಡಿದ್ರು. ಭಾವಸಾರ ವಿಷನ್ ಇಂಡಿಯಾ ಪ್ರೇರಣಾ ಸಂಸ್ಥೆಯು ಸರ್ಜಿ ಫೌಂಡೇಶನ್ಗೆ ಹಸ್ತಾಂತರಿಸಲಾಯಿತು. ಮಾಧ್ಯಮ ಜೊತೆ ಮಾತನಾಡಿದ ಶಿವಮೊಗ್ಗ ಶಾಖೆಯ ಅಧ್ಯಕ್ಷರಾದ ಮಿಥುನ್ ಉತ್ತರ್ಕರ್ ಅವರು, ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರಿಗೆ ಉಚಿತವಾಗಿ ಲಭ್ಯವಾಗಬೇಕು ಎಂಬ ದೃಷ್ಟಿಯಿಂದ ಮಾಡಲಾಗಿದೆ. ಇದನ್ನ ಮಾಡಿರುವ ಉದ್ದೇಶವೇನೆಂದ್ರೆ ಕೊನೆ ಕ್ಷಣದಲ್ಲಿ ಮೃತದೇಹವನ್ನ ನೋಡಬೇಕೆಂಬ ಆಸೆ ಕುಟುಂಬದವರಿಗೆ ಇರುತ್ತೆ. ಆದರೆ ಕುಟುಂಬಸ್ಥರು ಬೇರೆ ದೇಶ ಅಥವಾ ಬೇರೆ ರಾಜ್ಯಗಳಿಂದ ಬರೋದು ತಡವಾಗುತ್ತೆ. ಆದ್ದರಿಂದ ಈ ಫ್ರೀಜರ್ನಲ್ಲಿ ಸುಮಾರು 24 ಗಂಟೆಗಳಿಂದ 48 ಗಂಟೆಗಳವರೆಗೆ ಇಡಬಹುದಾಗಿದ್ದು ಕುಟುಂಬಸ್ಥರು ಮೃತದೇಹವನ್ನ ನೋಡಲು ಅನುಕೂಲವಾಗುತ್ತದೆ ಎಂದರು. ಇದರ ಸಂಪೂರ್ಣ ನಿರ್ವಹಣೆಯನ್ನ ಸರ್ಜಿ ಫೌಂಡೇಶನ್ ಹಾಗೂ ಸರ್ಜಿ ಆಸ್ಪತ್ರೆ ಮೂಲಕ ಮಾಡಲಾಗುತ್ತೆ. ಡೆಡ್ ಬಾಡಿ ಫ್ರೀಜರ್ ಅನ್ನ ತೆಗೆದುಕೊಂಡು ಹೋಗುವ ಸಾರಿಗೆ ವೆಚ್ಚವನ್ನ ಮಾತ್ರ ಬಳಕೆದಾರರು ಭರಿಸಬೇಕಾಗುತ್ತೆ. ಜೊತೆಗೆ ಇದೊಂದು ಅಪರೂಪದ ಪ್ರಾಜೆಕ್ಟ್ ಆಗಿದೆ ಎಂದು ಹೇಳಿದರು. ಇದಕ್ಕೆ ರಿಲೇಟೆಡ್ ಆಗಿ ಅದನ್ನ ಸ್ವಲ್ಪ ಲಾಸ್ಟಲ್ಲಿ ತಗೊತೀನಿ. ಇನ್ನೊಂದೆರಡು ಹೇಳುವಂಥದ್ದಿದೆ. ಇದರಲ್ಲಿ ಮೇನ್ ಆಗಿ ನಾವು ಡಿಸ್ಟ್ರಿಬ್ಯೂಷನ್ ಆಫ್ ರೇಷನ್ ಕಿಟ್ಸ್ ಅದು ಹೇಳಿದ್ದೀನಿ. ಓಕೆ, ಬ್ಲಡ್ ಡೊನೇಷನ್ ಮೇನ್ ಆಗಿ ಇದರಲ್ಲಿ ಬ್ಲಡ್ ಡೊನೇಷನ್ ನಾವು ಮಾಡ್ತಾ ಇರ್ತೀವಿ. ಮ್ಯಾಕ್ಸಿಮಮ್ ರಕ್ತದ್ದು ಅವಶ್ಯಕತೆ ಎಲ್ಲರಿಗೂ ಇರೋ ಕಾರಣ ನಾವು ರೆಗ್ಯುಲರ್ ಆಗಿ ನಮ್ಮಲ್ಲಿ 3 ತಿಂಗಳಿಗೆ ಒಂದ್ಸಲಿ ಮೇನ್ ಆಗಿ ಒಂದು ಮಿನಿಮಮ್ ಏನೇ ಇಲ್ಲ ಅಂದ್ರೂ 30-50 ಯೂನಿಟ್ ನಮ್ಮ ಸಂಸ್ಥೆ ಕಡೆಯಿಂದನೇ ನಾವು ಅದನ್ನು ಡೊನೇಟ್ ಮಾಡ್ತಾ ಇರ್ತೀವಿ. ಹಾಗೆ ರೆಗ್ಯುಲರ್ ಆಗಿ ನಮ್ಮಲ್ಲಿ ಕೆಲವು ಫೋನ್ಸ್ ಕಾಲ್ಗಳು ಬರ್ತಾ ಇರತ್ತೆ, ಇಲ್ಲ ಈ ರೀತಿ ಅವಶ್ಯಕತೆ ಇದೆ ಬೇಕು ಅಂದಾಗೆಲ್ಲ ನಮ್ಮ ಬಿ ಓ ಡಿಸ್ ಆಗಿರ್ಬೋದು, ನಮ್ಮ ಮೆಂಬರ್ಸ್ ಆಗಿರ್ಬೋದು ಅದನ್ನು ಸ್ಟ್ರೈಟ್ ಅವೇ ಹೋಗಿ ಅದನ್ನು ಡೊನೇಟ್ ಮಾಡಿ ಬರ್ತಿರ್ತಾರೆ. ಅದೇ ರೀತಿ ಸೆಲೆಬ್ರೇಷನ್ಸ್ಗಳು, ಮಕ್ಕಳಿಗೆ ಆಗುವಂಥ ಆ್ಯಕ್ಟಿವಿಟೀಸ್ಗಳು, ಅವರಿಗೆ ಈಗ ಡ್ರಾಯಿಂಗ್ ಕಾಂಪಿಟೇಷನ್ಸ್ಗಳಾಗಿರ್ಬೋದು, ಆಮೇಲೆ ಡ್ರಾಯಿಂಗ್ಸ್ನ ಹೇಳ್ಕೊಡೋವಂಥದ್ದಾಗಿರ್ಬೋದು, ಆಮೇಲೆ ಡ್ಯಾನ್ಸ್ ಹೇಳ್ಕೊಡೋವಂಥದ್ದು ಆಗಿರ್ಬೋದು, ಇವೆಲ್ಲ ನಾವು ನಮ್ಮ ಸಂಸ್ಥೆ ಮುಖಾಂತರ ಈ ಅನಾಥಾಶ್ರಮ ಮಕ್ಕಳಿಗೆ, ಮೇನ್ ಆಗಿ ರೆಪ್ಯೂಟೆಡ್ ಸ್ಕೂಲ್ಸ್ಗಳಿಗೆ ಹೋಗೋದಿಲ್ಲ ನಾವು, ಮೇನ್ ಆಗಿ ಗೌರ್ಮೆಂಟ್ ಸ್ಕೂಲ್ಸ್ಗಳು, ಆಮೇಲೆ ಅನಾಥಾಶ್ರಮ ಮಕ್ಕಳಿಗೆ, ಆಫೆಂಜರ್ಸ್ಗಳಿಗೆ ಮಾತ್ರ ನಾವು ಮೇನಾಗಿ ಕಾನ್ಸಂಟ್ರೇಟ್ ಮಾಡೋವಂಥದ್ದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ. ಇದ್ರ ಜೊತೆ ಅನುದಾನಿತ ಸ್ಕೂಲ್ಗಳಿಗೆ ಕೆಲವು ಸ್ಕೂಲ್ಗಳಲ್ಲಿ ಸ್ಪೋರ್ಟ್ಸ್ ಮೆಟೀರಿಯಲ್ ಆಟ ಸಾಮಾನುಗಳೇ ಇರೋದಿಲ್ಲ. ಇಂಥ ಸ್ಕೂಲ್ಸ್ಗಳಲ್ಲಿ ನಮ್ಮಲ್ಲಿ ಬೊಮ್ಮನ ಕಟ್ಟೆ ಸ್ಕೂಲ್ಸ್ ಆಗಿರ್ಬೋದು, ವಿನೋಮ್ ನಗರಗಳಲ್ಲಿ ಕೆಲವು ಸ್ಕೂಲ್ಸ್ಗಳಿದ್ದಾವೆ. ಸೊ ಇದಕ್ಕೆಲ್ಲ ನಾವು ಗೌರ್ಮೆಂಟ್ಸಿಂದ ಸ್ವಲ್ಪ ಗ್ರ್ಯಾಂಟ್ಸ್ಗಳನ್ನ ತೊಗೊಂಡು ನಮ್ಮ ಕಡೆಯಿಂದನೂ ಸ್ವಲ್ಪ ಅದನ್ನು ಸ್ಪಾನ್ಸರ್ಸ್ಗಳು ಮಾಡ್ಕೊಂಡು ಸುಮಾರಷ್ಟು ಸ್ಕೂಲ್ಸ್ಗಳಿಗೆ ನಾವು ಸ್ಪೋರ್ಟ್ಸ್ ಮೆಡಿಸಿನ್ಗಳನ್ನ ಡಿಸ್ಟ್ರಿಬ್ಯೂಷನ್ಸ್ ಮಾಡಿದ್ದೀವಿ. ಮೇನ್ ಆಗಿ ಅದರಲ್ಲಿ ಕ್ರಿಕೆಟ್ ಕಿಟ್ಸು, ಫುಟ್ಬಾಲು, ವಾಲಿಬಾಲು ಈ ರೀತಿ, ಆಮೇಲೆ ಅಂಗನವಾಡಿ ಕೇಂದ್ರಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೂ ಕೂಡ ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ಏನೂ ಇರೋದಿಲ್ಲ, ಇನ್ನು ಬಿಗಿನಿಂಗ್ ಹಂತದಲ್ಲಿ ಇರ್ತವೆ. ಕೆಲವ್ರು ಬಂದು ಕಾಂಟ್ಯಾಕ್ಟ್ ಮಾಡ್ಯಾರ ನಮ್ಮಲ್ಲಿ. ಸೊ ಅವರಿಗೂ ಕೂಡ ಈ ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು, ಬೋರ್ಡ್ಸ್ಗಳಾಗಿರ್ಬೋದು, ಈ ರೀತಿ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಮಾಡ್ತಾ ಇದ್ದೀವಿ. ಓಕೆ, ಇದರ ಇವತ್ತಿನ ಮೇನ್ ನಮ್ಮ ಕಾನ್ಸೆಪ್ಟ್ ಇರೋದು ಡೆಡ್ ಬಾಡಿ ಫ್ರೀಜರ್ ಬಾಕ್ಸ್ನ ಹಸ್ತಾಂತರ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ. ಸೊ ಇದು ಆ್ಯಕ್ಚುಲಿ ಒಂದು ಪುಣ್ಯದ ಕೆಲಸ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಸಂಸ್ಥೆ ಕಡೆಯಿಂದ. ನಾವು ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ತಿರೋದೇ ಈ ರೀತಿ ಕಾನ್ಸೆಪ್ಟ್ಗಳ ಮೇಲೆ, ಅಂದರೆ ಶವಾಗಾರದಲ್ಲಿ ಒಲೆ ಕೊಟ್ಟಿರೋರಾಗಿರ್ಬೋದು, ಆಮೇಲೆ ಲಾಸ್ಟ್ ಟೈಮ್ ಕೂಡ ನಮ್ಮ ಭಾವಸಾರ ಯುವಕರ ಸಂಘದಿಂದ ಅಲ್ಲಿ ರೋಟರಿ ಚಿತ್ತಗದಲ್ಲಿ ಈ ಕಟ್ಟೆ ಎಡೆಗಿಡೆ ಎಲ್ಲ ಇಡಕ್ಕೆ ಅಲ್ಲಿ ಕಟ್ಟೆಯನ್ನು ಮಾಡಿಕೊಟ್ಟಿರೋವಂಥದ್ದು. ಆಮೇಲೆ ಈ ಸಲ ನಮ್ಮ ಮೇನ್ ಕಾನ್ಸೆಪ್ಟ್ 2023 ಆ್ಯಕ್ಚುಲಿ ಡಿಸೆಂಬರಲ್ಲಿ ಮಾಡಿರೋವಂಥ ಪ್ರಾಜೆಕ್ಟ್ ಇದು, ಡೆಡ್ ಬಾಡಿ ಫ್ರೀಜರ್ ಬಾಕ್ಸ್. ಇದು ಆ್ಯಕ್ಚುಲಿ ತುಂಬಾ ಉಪಯೋಗ ಬರುತ್ತೆ ಅಂತ ನಮ್ಮ ಅನಿಸಿಕೆ. ಈಗ ಕೆಲವ್ರು ಏನಿರುತ್ತೆ, ಡೆತ್ ಆಗಿರುತ್ತೆ, ಈಗೆಲ್ಲ ಅಬ್ರಾಡ್ಸ್ಗಳಲ್ಲಿ ಇರೋವಂಥದ್ದು ಜನ ಜಾಸ್ತಿ, ಮಕ್ಕಳು ಅಬ್ರಾಡ್ಸ್ಗಳಿಂದ ಬರಬೇಕು. ಸೊ ಅವ್ರು ಬರತ್ತಂಗ ಕೆಲವು ಫ್ಯಾಮಿಲೀಸ್ಗಳಿಗೆ ಇಡಕ್ಕೆ ಕಷ್ಟ ಇರುತ್ತೆ, ಆಮೇಲೆ ಕೆಲವು ಫ್ಯಾಮಿಲೀಸ್ಗಳಿಗೆ ಅವೆಲ್ಲ ಮೆಡಿಕೇಟೆಡ್ ಬಾಡೀಸ್ ಇರುತ್ತೆ. ಸೊ ಇದೆಲ್ಲ ಪ್ರಿಸರ್ವ್ ಮಾಡೋಕ್ಕೆ ಆಗೋದಿಲ್ಲ. ಇದು ನಾವು ಎಷ್ಟೋ ಡೆತ್ಸ್ಗಳಿಗೆ ಹೋದಾಗ ನಮ್ಮ ಸಂಸ್ಥೆ ಕಡೆಯಿಂದ ಇದನ್ನೆಲ್ಲ ನಾವು ಕಷ್ಟಗಳನ್ನ ನೋಡಿದ್ದೇವೆ. ಅದನ್ನು ಬಾಡಿಗೆ